ಹಾಗೇನೆ ಬೆಳಗಾವಿಗೂ ಕೂಡ ಮುಂಬೈನ ಧಾರಾವಿ ಕಂಟಕ ಎದುರಾಗಿದೆ ಬೆಚ್ಚಿ ಬೀಳುಸ್ತಾ ಇದೆ ಇಲ್ಲಿನ ಪರಿಸ್ಥಿತಿ ಮುಂಬೈನ ಧಾರಾವಿ ಕಂಟಕ ಹೇಗೆ ಧಾರಾವಿ ಕಂಟಕ ಅಂತಂದ್ರೆ ಧಾರಾವಿಯಿಂದ ಬಂದಿರತಕ್ಕಂತ ಮಹಿಳೆ ಸೋಂಕಿತ ಗರ್ಭಿಣಿ ಇಕೆ ಇಕೆಯ ಟ್ರಾವೆಲ್ ಹಿಸ್ಟರಿ ಬೆಚ್ಚಿ ಬೀಳಿಸುವಂತಿದೆ ಪೇಷಂಟ್ ನಂಬರ್ 974 ಇವರ ಟ್ರಾವೆಲ್ ಹಿಸ್ಟರಿಯಿಂದಾಗಿ ಜಿಲ್ಲಾಡಳಿತಕ್ಕೆ ತಲೆಬಿಸಿ ಉಂಟಾಗಿದೆ ಗರ್ಭಿಣಿಯನ್ನ ಸಂಪರ್ಕಿಸಿರತಕ್ಕಂತ ಪ್ರಾಥಮಿಕ ಸಂಪರ್ಕಕ್ಕೆ ಬಂದಿರುವಂತ 45 ಜನರಿಗೆ ಕ್ವಾರಂಟೈನ್ ಮಾಡಲಾಗಿದೆ ಗರ್ಭಿಣಿಯನ್ನ ಸಂಪರ್ಕ ಮಾಡಿರುವಂತವರು ಒಟ್ಟು 45 ಜನ ಪ್ರಾಥಮಿಕ ಸಂಪರ್ಕಕ್ಕೆ ಬಂದಿದ್ದ 10 ಜನ ಹಾಗೂ ದ್ವಿತೀಯ ಸಂಪರ್ಕಕ್ಕೆ ಬಂದಿದ್ದ 35 ಜನ ಇವರೆಲ್ಲರನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿದೆ 6 ದಿನಗಳ ಕಾಲ ಬಡಾವಣೆಯ ವಿವಿಧ ಕಡೆಗಳಲ್ಲಿ ಈಕೆ ಸುತ್ತಾಡಿದ್ರು ಮುಂಬೈನ ಧಾರಾವಿಯಿಂದ ಬೆಳಗಾವಿಗೆ ಬಂದಿರುವಂತ ಗರ್ಭಿಣಿ ಮೇ 5ನೇ ತಾರೀಕಿನಿಂದ ಮೇ 11ನೇ ತಾರೀಕು ವರೆಗೂ ಈಕೆ ಐಡಿ ಬಡಾವಣೆಯಲ್ಲಿ ಸುತ್ತಾಡಿದ್ದಾರೆ ಎಲ್ಲೆಲ್ಲಿ ಸುತ್ತಾಡಿದ್ದಾರೆ ಗೊತ್ತಿಲ್ಲ ಕೊರೋನಾ ಟೆಸ್ಟ್ ಗೆ ವೈದ್ಯರು ಸೂಚಿಸಿದ್ರು ಅಲ್ಲಿಂದ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ತೆರಳಿದ್ರು ಗರ್ಭಿಣಿ ಚೆಕಪ್ ಗೆ ಅಂತ ಬಿಮ್ಸ್ ನಾರ್ಮಲ್ ಚೆಕಪ್ ಮಾಡಿಸಿ ಮನೆಗೆ ತೆರಳಿದ್ದಾರೆ ಬಳಿಕ ಗರ್ಭಿಣಿಯ ಟ್ರಾವೆಲ್ ಬಗ್ಗೆ ಮಾಹಿತಿ ಪಡೆದು ಕೊರೋನಾ ಟೆಸ್ಟ್ ಮಾಡಲಾಗಿದೆ ಗರ್ಭಿಣಿಯ ಗಂಟಲು ದ್ರವ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ರವಾನೆ ಮಾಡಿದ್ದಾರೆ ನಿನ್ನೆ ಬಂದಿರತಕ್ಕಂತ ವರದಿಯಲ್ಲಿ ಗರ್ಭಿಣಿಗೆ ಸೋಂಕು ಇರೋದು ಪತ್ತೆಯಾಗಿದೆ ಈಕೆ ಈಕೆ ಬೆಳಗಾವಿಗೆ ಬಂದಿರ್ತಾರೆ ಆ ಏರಿಯಾದಲ್ಲಿ ಓಡಾಡಿರೋದ್ರಿಂದ ಒಂದಷ್ಟು ಆತಂಕ ಎದುರಾಗಿದೆ ಮುಂಬೈನ ಧಾರಾವಿಯಿಂದ ಬೆಳಗಾವಿಗೆ ಬಂದಿದ್ದಾರೆ ಮೇ 5ನೇ ತಾರೀಕಿನಿಂದ 11ನೇ ತಾರೀಕುವರೆಗೂ ಕೂಡ ಇಲ್ಲಿನ ಬಡಾವಣೆಗಳಲ್ಲಿ ವಿವಿಧ ಕಡೆ ಓಡಾಡಿದ್ದಾರೆ ಸೋ ಈಕೆ ಟ್ರಾವೆಲ್ ಹಿಸ್ಟರಿ ಈಗ ಬೆಳಗಾವಿ ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಾಗಿದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಫೋನ್ ಸಂಪರ್ಕದಲ್ಲಿದ್ದಾರೆ ಚಂದ್ರಕಾಂತ್ ಸುಗಂಧಿ ಗರ್ಭಿಣಿ ಬಂದಿರತಕ್ಕಂತದ್ದು ಧಾರಾವಿಯಿಂದ ಬೆಳಗಾವಿಗೆ ಈ ಕೇಸ್ ಸಾಕಷ್ಟು ತಲೆನೋವಾಗಿದೆ ಜಿಲ್ಲಾಡಳಿತಕ್ಕೆ ಅಂತ ಏನಿದೆ ಡೀಟೇಲ್ಸ್ ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಏನಂದ್ರೆ ಬೆಳಗಾವಿಗೆ ಏಕಲೇ ತಬ್ಲಿಗೆ ಮತ್ತು ಅಜ್ಮೀರ್ ನಿಂತ ಅಂಟಿನ ಬಳಿಕ ಈಗ ಧಾರಾವಿ ನಂಟು ತಗಲಿರ್ತಕ್ಕಂಥದ್ದು ಪ್ರಮುಖವಾಗಿ ಮೇ 5ರಂದು ಏನು ಮುಂಬೈನಿಂದ ಬೆಳಗಾವಿಗೆ ಗರ್ಭಿಣಿ 7 ತಿಂಗಳ ಗರ್ಭಿಣಿ ಮಹಿಳೆಯೊಬ್ಬರು ಬಂದಿರ್ತಾರೆ ಇವರು ನಂತರ ಮೇ 5ರಿಂದ 11ರವರೆಗೆ ನಗರದಲ್ಲಿ ಖಾಸಗಿ ಆಸ್ಪತ್ರೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಓಡಾಡಿರ್ತಾರೆ ಜೊತೆಗೆ ಅವರ ತಂದೆಯ ಜೊತೆ ಬಡಾವಣೆಯಲ್ಲಿ ವಾಕ್ ಮಾಡಿರ್ತಾರೆ ಮತ್ತು ಏನು ಪರೀಕ್ಷೆಗಾಗಿ ಖಾಸಗಿ ಆಸ್ಪತ್ರೆ ಒಂದಕ್ಕೆ ಹೋಗಿರ್ತಾರೆ ಆದ್ರೆ ಖಾಸಗಿ ಆಸ್ಪತ್ರೆಯವರು ನೀವು ಕೊರೋನಾ ಟೆಸ್ಟ್ ಮಾಡಿದ ನಂತರವೇ ನೀವು ಪರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾರೆ ಅದರಿಂದ ಅವರು ಬಿಮ್ಸ್ ಆಸ್ಪತ್ರೆಗೆ ಬಂದು ರೆಗ್ಯುಲರ್ ಟೆಸ್ಟ್ ಮಾಡಿಸಿ ವಾಪಸ್ ಮನೆಗೆ ಹೋಗಿರ್ತಾರೆ ಇದೆಲ್ಲ ಆದ ಬಳಿಕ ಆರೋಗ್ಯ ಇಲಾಖೆ ಅಧಿಕಾರಿಗಳ ಮಾಹಿತಿ ಸಿಗುತ್ತೆ ಅವರು ಮಾಹಿತಿ ನೀಡದೆ ಈಗ ಬೆಳಗಾವಿ ಜಿಲ್ಲೆ ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿ ತಕ್ಷಣ ಅವರ ಗಂಟಲು ಮಾದರಿಯನ್ನ ಪ್ರಯೋಗಾಲಯಕ್ಕೆ ಕಳಿಸಿದಾಗ ಕೊರೋನಾ ಇರೋದು ಈಗ ಕೊರೋನಾ ಪಾಸಿಟಿವ್ ಇರೋದು ಈಗ ಖಚಿತವಾಗುತ್ತಿದ್ದಂತೆ ಒಟ್ಟು ಏನು ಅವರ ಪ್ರಾಥಮಿಕ ಸಂಪರ್ಕದಲ್ಲಿ 11 ಜನ ಮತ್ತು ದ್ವಿತೀಯ ಸಂಪರ್ಕದಲ್ಲಿ 45 ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ ಅದೇ ರೀತಿ ಏನು ಅಂತಂದ್ರೆ ಇವರ ಏನು ಅಕ್ರಮ ಬೆಳಗಾವಿ ಜಿಲ್ಲೆಗೆ ಅಕ್ರಮ ಪ್ರವೇಶ ಏನು ಪಾಸ್ ಇಲ್ಲಿ ಅಕ್ರಮ ಪ್ರವೇಶ ಮಾಡಿದ್ದಕ್ಕಾಗಿ ಇವರ ಸಹೋದರ ಮತ್ತು ಪತಿ ಹಾಗೂ ಕಾರ್ ಚಾಲಕನ ವಿರುದ್ಧ ದೂರು ದಾಖಲು ಮಾಡಲಾಗಿದೆ ಜೊತೆಗೆ ಏನು ಮಹಿಳೆ ಓಡಾಡಿದಂತ ಪ್ರದೇಶವನ್ನ ಕಂಟೈನ್ಮೆಂಟ್ ಝೋನ್ ಅಂತ ಹೇಳಿ ಘೋಷಣೆ ಮಾಡಿ ಅಲ್ಲಿ ಯಾವುದೇ ವಾಹನಗಳು ಓಡಾಡಬಾರದು ಜೊತೆಗೆ ಔಷಧಿ ಸಿಂಪಡಿಸಿ ಮನೆ ಮನೆಗೆ ತೆರಳಿ ಆಶಾ ಕಾರ್ಯಕರ್ತರಿಂದ ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗ್ತಿದೆ ಬೆಳಗಾವಿ ಜಿಲ್ಲಾಡಳಿತಕ್ಕೆ ಈ ಒಂದು ಗರ್ಭಿಣಿ ಮಹಿಳೆ ಸೋಂಕು ಪತ್ತೆ ಪ್ರಕರಣ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ ಗಾಗಿ ಇನ್ನು ಕೋಲಾರದಲ್ಲೂ ಕೂಡ ಕೊರೋನಾ ಕಂಟ್ರೋಲ್ಗೆ ಬರ್ತಾ ಇಲ್ಲ ಕೋಲಾರದ ಕೆಜಿಎಫ್ ನಲ್ಲಿ ಮತ್ತೊಬ್ಬರಿಗೆ ಕೊರೋನಾ ಸೋಂಕು ಕಂಡುಬಂದಿದೆ ವರ್ಷದ ಚಾಲಕನಿಗೆ ಕೊರೋನಾ ಸೋಂಕು ಹೋಮ್ ಕ್ವಾರಂಟೈನ್ ನಲ್ಲಿದ್ದಂತ ಯುವಕನಿಗೆ ಕಂಡುಬಂದಿದೆ ಸೋಂಕು ಆಂಧ್ರದ ವಿಕೋಟಾ ಸೋಂಕಿತನ ಸಂಪರ್ಕದಿಂದ ಸೋಂಕು ಬಂದಿರುವಂತದ್ದು ಸೋಂಕು ದೃಢವಾದ ಹಿನ್ನೆಲೆಯಲ್ಲಿ ಕೋವಿಡ್ ಆಸ್ಪತ್ರೆಗೆ ಯುವಕನನ್ನ ಶಿಫ್ಟ್ ಮಾಡಲಾಗಿದೆ ಕೋಲಾರದಲ್ಲಿ ಈವರೆಗೂ ಕೂಡ ಒಟ್ಟು 6 ಮಂದಿಗೆ ಕೊರೋನಾ ಸೋಂಕಿದೆ ಗ್ರೀನ್ ಝೋನ್ ನಲ್ಲಿ ಇರತಕ್ಕಂತ ಜಿಲ್ಲೆಗಳಲ್ಲೂ ಕೂಡ ಕೆಲವೆಡೆ ಇದೀಗ ಈ ಸೋಂಕಿನ ಆತಂಕ ಕಂಡುಬರ್ತಾ ಇದೆ
ಕೋಲಾರದಲ್ಲಿ ಕೆಜಿಎಫ್ ನಲ್ಲಿ ಇವತ್ತು ಮತ್ತೊಬ್ಬರಿಗೆ ಕೊರೋನಾ ಪಾಸಿಟಿವ್ ಸೋಂಕಿನ ಲಕ್ಷಣ ಕಂಡು ಬಂದಿದೆ ಈವರೆಗೂ ಕೂಡ ಒಟ್ಟು 6 ಮಂದಿಗೆ ಕೋಲಾರದಲ್ಲಿ ಕೊರೋನಾ ಇರೋದು ಗೊತ್ತಾಗಿದೆ ಇನ್ನಷ್ಟು ಅಪ್ಡೇಟ್ ಪಡೆಕೊಳ್ಳೋಣ ನಮ್ಮ ಪ್ರತಿನಿಧಿ ರಘುರಾಜ್ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ರಘುರಾಜ್ ಕೋಲಾರದಲ್ಲಿ ಕೊರೋನಾ ಆತಂಕದ ಚಿತ್ರಣ ಯಾವ ರೀತಿಯಲ್ಲಿದೆ ಇವತ್ತು ಖಂಡಿತ ಶ್ರೀಲಕ್ಷ್ಮಿ ಏನು ಮೇ 12 ರಂದು ಕೋಲಾರದ ಏನು ಮುಳಬಾಗಲು ತಾಲೂಕಿನಲ್ಲಿ 5 ಕೊರೋನಾ ಪ್ರಕರಣಗಳು ಒಂದೇ ದಿನ ದಾಖಲಾಗಿತ್ತು ಇನ್ನು 3 ದಿನ ಕಳೆಯಷ್ಟರಲ್ಲಿ ಅಂದ್ರೆ ಇವತ್ತು ಒಬ್ಬರಲ್ಲಿ ಕೊರೋನಾ ಇರುವಂತದ್ದು ಈಗ ದೃಢವಾಗಿರುವಂತದ್ದು ನೆನ್ನೆ ಸಂಜಯ ಆ ವ್ಯಕ್ತಿ ಸೋಂಕಿತ ವ್ಯಕ್ತಿಯನ್ನ ಕೋಲಾರದ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಆರಂಭ ಮಾಡಿರುವಂತದ್ದು ಈ ಸೋಂಕಿತರೇನಿದ್ದಾರೆ ಅವರು ವಿಕೋಟದ ಒಂದು ಮಾರ್ಕೆಟ್ಗೆ ತೆರಳಿದ್ರು ಅಲ್ಲಿಂದ ಅವರಿಗೆ ಸೋಂಕಿನ ಶಂಕೆ ವ್ಯಕ್ತವಾಗಿರುವಂತದ್ದು ಅವರನ್ನ ಮೊದಲೇ ಕ್ವಾರಂಟೈನ್ ಅಲ್ಲಿ ಕೂಡ ಇಟ್ಟಿದ್ರು ಕ್ವಾರಂಟೈನ್ ಅಲ್ಲಿ ಇಟ್ಟಿದ್ರಿಂದ ಅವರ ಒಂದು ಬ್ಲಡ್ ಮತ್ತೆ ಥ್ರೋಟ್ ಸ್ವಾಬ್ ರಿಪೋರ್ಟ್ ನಲ್ಲಿ ಅವರಿಗೆ ಕೊರೋನಾ ಸೋಂಕು ನೆನ್ನೆ ದೃಢವಾಗಿತ್ತು ಆಗಾಗ್ಲೇನೆ ಅವರಿಗೆ ಈಗಾಗ್ಲೇನೆ ಕೋಲಾರ ಅದ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಆರಂಭ ಮಾಡಿರುವಂತದ್ದು ಮುಂದೆ ಹೇಳೋದಾದ್ರೆ ಏನೀಗಾಗ್ಲೇ ಏನು ಈಗ ಸೋಂಕಿತರ ಸಂಪರ್ಕ ಹೊಂದಿದ್ದವರ ಸುಮಾರು 8 ಜನರನ್ನ ಅವರಿಗೂ ಕೂಡ ಆಸ್ಪತ್ರೆ ಕ್ವಾರಂಟೈನ್ ಮಾಡಿರುವಂತದ್ದು ಮತ್ತೆ 8 ಜನರದ ಸಂಪರ್ಕ ಇದ್ದಂತಹ ಸುಮಾರು 22 ಮಂದಿಗೆ ಅವರನ್ನ ಏನು ಹೋಮ್ ಕ್ವಾರಂಟೈನ್ ಕೂಡ ಅಧಿಕಾರಿಗಳು ಇಟ್ಟಿರುವಂತದ್ದು ಎಲ್ಲೋ ಒಂದು ಕೂಡ ಕೋಲಾರ ಜಿಲ್ಲೆ ಗ್ರೀನ್ ಝೋನ್ ಅಲ್ಲಿ ಇತ್ತು ಏನು 2-3 ದಿನ ಒಳಗಡೆ ಮತ್ತೊಂದು ಪ್ರಕರಣ ದಾಖಲಾಗಿದೆ ಮುಂದೆ ಏನಾಗುತ್ತೋ ಅಂತ ಆತಂಕ ಕೂಡ ಕೋಲಾರ ಜಿಲ್ಲೆಯ ಜನತೆಯಲ್ಲಿ ಮನೆ ಮಾಡಿರುವಂತದ್ದು ಈಗಾಗ್ಲೇ ಏನು ಸೋಂಕಿತ ಸಂಪರ್ಕ ಹೊಂದಿರುವಂತಹ ಸುಮಾರು 100ಕ್ಕೂ ಹೆಚ್ಚು ಅಂದ್ರೆ 6 ಪ್ರಕರಣಗಳಲ್ಲಿ ಇರತಕ್ಕಂತ 100ಕ್ಕೂ ಹೆಚ್ಚು ಏನು ಸೋಂಕಿತರ ಒಂದು ಸಂಪರ್ಕಿತರನ್ನ ಈಗಾಗ್ಲೇ ಅವರನ್ನು ಕ್ವಾರಂಟೈನ್ ಮಾಡಿರುವಂತದ್ದು ಅವರ ಈಗಾಗ್ಲೇ ಅವರು ಬ್ಲಡ್ ಮತ್ತೆ ಥ್ರೋಟ್ ಸ್ವಾಬ್ ರಿಪೋರ್ಟ್ ಅನ್ನು ಕೂಡ ಕಳಿಸಿರುವಂತದ್ದು ಅವರ ರಿಪೋರ್ಟ್ ಇವತ್ತು ಸಂಜೆ ಆಗಿ ಮತ್ತೆ ನಾಳೆ ಕೂಡ ಬರುತ್ತೆ ಇವತ್ತು ಮತ್ತೆ ನಾಳೆ ಕೂಡ ಕೋಲಾರ ಜಿಲ್ಲೆಯಲ್ಲಿ ಏನು ಹೆಚ್ಚಿನ ಪ್ರಕರಣಗಳು ದಾಖಲಾದ್ರೂ ಕೂಡ ಏನು ಅಚ್ಚರಿ ಪಡಬೇಕಿಲ್ಲ ಅಂತಾನೆ ಹೇಳಬಹುದು ಶ್ರೀಲಕ್ಷ್ಮಿ ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ ಗಾಗಿ ಇನ್ನಷ್ಟು ಅಪ್ಡೇಟ್ಸ್ ನೋಡೋಣ ಚಿಕ್ಕ ಬ್ರೇಕ್ ನಂತರ